ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಖಾರ ಪಲ್ಯವನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಲಕಾಯಿ ಅಂದರೆ ಕೆಲವರಿಗೆ ತುಂಬ ಇಷ್ಟ, ಕೆಲವರಿಗೆ ಇಷ್ಟನೇ ಆಗಲ್ಲ. ಇಷ್ಟ ಆಗದೆ ಇರೋರ ಪಟ್ಟಿಯಲ್ಲಿ ನಾನು ಕೂಡ ಒಬ್ಬಳು. ನಾನು ಹಾಗಲಕಾಯಿ ತಿನ್ನೋದು ಸ್ವಲ್ಪ ಕಡಿಮೆನೆ, ಅದು ಕಹಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕಷ್ಟಪಟ್ಟು ಹೇಗೋ ಮಾಡಿ ತಿಂತೇನೆ. ಆದರೆ ನಾನಿವತ್ತು ಎಷ್ಟು ರುಚಿಯಾಗಿರೋ ಪಲ್ಯ ರೆಸಿಪಿ ಜೊತೆ ಬಂದಿದ್ದೀನಿ ಗೊತ್ತಾ? ಯಾರು ಬೇಕಾದರೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಹಾಗಲಕಾಯಿ ಪಲ್ಯ ಅನ್ನ ಜೊತೆ ಮತ್ತು ಹಾಗೆ ತಿನ್ನೋ ಕೂಡ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಹಾಗಲಕಾಯಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಒಳಗಡೆ ಇರುವಂಥ ಬೀಜವನ್ನು ಸ್ಪೂನ್ ಸಹಾಯದಿಂದ ತಗೊಳ್ತಾ ತೆಕ್ಕೊಳ್ತಾ ಇದ್ದೀನಿ. ಬೀಜ ಎಳೆದಿದ್ದರೆ ಹಾಗೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ತುಂಬ ಬೆಳೆದಿದ್ದರೆ ಅದನ್ನು ತೆಗೆದು ಬಿಡಿ. ಆಮೇಲೆ ಉದ್ದುದ್ದ ಸ್ಲೈಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿದಂಥ ಹಾಗಲಕಾಯಿಯನ್ನು ಒಂದು ಬೌಲ್ಗೆ ಹಾಕಿ ಕಹಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಕಹಿ ಇಷ್ಟ ಆಗುತ್ತೆ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಕಹಿ ಇಷ್ಟ ಆಗದೆ ಇರೋರು ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ನೀರಲ್ಲಿ ಮುಳುಗಿಸಿಡಬೇಕು. 15-20 ನಿಮಿಷ ಇಟ್ಟರೆ ಹಾಗಲಕಾಯಲ್ಲಿರುವಂಥ ಕಹಿ ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ಅದನ್ನು ಚೆನ್ನಾಗಿ ಹಿಂಡಿ ತೆಗೆದ್ರೆ ಸುಮಾರು 50% ಕಹಿ ಕಡಿಮೆ ಆಗುತ್ತೆ. ಈಗ ಬಾಣಲೆಯನ್ನು ಸ್ಟೋವ್ ಮೇಲೆ ಇಡೋಣ. 2-3 ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಬಳಸಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ತಕ್ಷಣ 1/2 ಸ್ಪೂನ್ನಷ್ಟು ಸಾಸಿವೆ, ಒಗ್ಗರಣೆಗೆ 2 ಹಸಿಮೆಣಸು, ಚಿಟಿಕೆ ಅರಿಶಿನ, ಆಮೇಲೆ ನೀರಿಂದ ಹಿಂಡಿ ತೆಗೆದಿಟ್ಕೊಂಡಂಥ ಹಾಗಲಕಾಯಿ ಹೋಳನ್ನು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ನಷ್ಟು ನಿಂಬೂ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲಿ 5-6 ನಿಮಿಷ ಬೇಯಿಸ್ಕೋಬೇಕು. ಆಮೇಲೆ ಹಾಗಲಕಾಯಿ ಬಣ್ಣ ಬದಲಾಗೋದು ನೋಡಿದರೆ ಗೊತ್ತಾಗತ್ತೆ. ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ಒಂದು ಹೋಳನ್ನು ಕಟ್ ಮಾಡಿ ನೋಡಿ, ಈಸಿಯಾಗಿ ಕಟ್ ಆಗ್ತಾ ಇದೆ ಅಂದರೆ ಹಾಗಲಕಾಯಿ ಹದವಾಗಿ ಬೆಂದಿದೆ ಅಂತ ಅರ್ಥ. ಈ ಪಲ್ಯದ ಸ್ಪೆಷಲ್ ಅಂದರೆ ಕಡಲೆ ಹಿಟ್ಟು. ನಾನಿಲ್ಲಿ 3-4 ಸ್ಪೂನ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಬೆಂದಿರೋವಂಥ ಹಾಗಲಕಾಯಿಗೆ 2-3 ಸ್ಪೂನ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಎಕ್ಸ್ಟ್ರಾ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಅಚ್ಚಕಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ನೋಡಿ. ಇದಕ್ಕೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅಂತ ಅನಿಸಿದರೆ ಉಳಿದಂಥ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೋಬೇಕು. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿರುವಂಥ ಕಡಲೆ ಹಿಟ್ಟು ಮತ್ತು ಮೆಣಸಿನ ಪೌಡರನ್ನು ಹಾಗಲಕಾಯಿ ಹೋಳು ಚೆನ್ನಾಗಿ ಹೀರ್ಕೋಬೇಕು. ಈ ಹಾಗಲಕಾಯಿ ಪಲ್ಯಕ್ಕೆ ಹೈಲೈಟ್ ಆಗೋದೇ ಕಡಲೆ ಹಿಟ್ಟು. ಇದನ್ನು ಹಾಕೋದ್ರಿಂದ ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ. ಹಾಗೆ 2-3 ನಿಮಿಷ ಮುಚ್ಚಿಟ್ಟು ಅದೆಲ್ಲ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೇನೆ. ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು. ಇದನ್ನು 2 ದಿನ ಕೂಡ ಇಟ್ಕೊಂಡು ತಿನ್ಬೋದು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.